ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ, ಫ್ರೀ ಫೈರ್ ದಿನ 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 ಡೌನ್ ಆಗ್ತಾನೇ ಇದೆ. ಯಾಕೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡ್ಕೊಳ್ರಿ. ಅಂಡ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ. ನೀವು ಒಂದು ರೀಸನ್ ಕೊಡ್ರಿ, ಫ್ರೀ ಫೈರ್ ಯಾಕೆ ಬೋರ್ ಹೊಡಿತಾ ಇದೆ ಅಂತ. ಎಲ್ಲರೂ ಕಮೆಂಟ್ಸ್ ಓದ್ಬೇಕಲ್ಲ, ನಿಮ್ ಕಮೆಂಟ್ಸ್ ಓದ್ಬಿಟ್ಟು ನೋಡ್ತಾರೆ, ಓ ಇಂಥ ರೀಸನ್ ಕೂಡ ಇರುತ್ತಾ ಹೊಸ ರೀಸನ್ ಅಂತ ಹೇಳ್ಬಿಟ್ಟು. ಅಂಡ್ ನಿಮಗೆ ಯಾಕೆ ಫ್ರೀ ಫೈರ್ ಈಗ ಜಸ್ಟ್ ಬೋರ್ ಹೊಡಿತಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನ ನಮ್ಮ ಹಳೆ ವಿಡಿಯೋಗಳು ನೋಡದೇ ಇರೋರು ಕೂಡ ಈ ವಿಡಿಯೋನ ಕ್ಲಿಕ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ, ಏನೋ ಇಂಟ್ರೆಸ್ಟ್ ಅಂದ್ರೆ ಏನೋ ಇಂಟ್ರೆಸ್ಟ್ ಇಂತ ಫ್ರೀ ಫೈರ್ ಅಂದಿದ ತಕ್ಷಣ ಏನೋ ಇಂಟ್ರೆಸ್ಟ್. ಓಕೆ, ಏನೋ ಫ್ಯಾಕ್ಟ್ ಏನೋ ಫ್ಯಾಕ್ಟ್ ಏನೋ ಅಂತ. ಫ್ಯಾಕ್ಟ್ಸ್ ಅಂದ್ರೆ ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಜನ. ಓಕೆ, ಅದೆಲ್ಲ ಸೈಡ್ ಇಡೋಣ. ಅಂಡ್ ಇವತ್ತು ನಾನು ಫಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡ್ತೀನಿ. ಅಂಡ್ ರೀಸೆಂಟ್ ಆಗಿ ಹಿಪ್ ಹಾಪ್ ಲಾಲಿಪಾಪ್ ಎಲ್ಲ ಬಂತು. ಓಕೆ, ಅದ್ರಿಂದ ಏನಾದ್ರೂ ಯೂಸ್ ಇದೆಯಾ ಅಂತ ನೀವೇ ಥಿಂಕ್ ಮಾಡಿ. ಯು 100% ಯೂಸೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಜಸ್ಟ್ ದುಡ್ಡಿರೋರು ಆದ್ರೆ ಟಾಪ್ ಅಪ್ ಮಾಡ್ಕೋತಾರೆ. ಟಾಪ್ ಅಪ್ ಮಾಡ್ಕೊಂಡು ಅದೆಷ್ಟು ಜನ ಟಾಪ್ ಅಪ್ ಮಾಡಿದಾರಪ್ಪ, ಎಲ್ಲ ಕೋಟಿ ಕೋಟಿ ಜನ ಟಾಪ್ ಅಪ್ ಮಾಡಿದಾರ ಇಲ್ವೇ ಇಲ್ಲ? ಆಲ್ಮೋಸ್ಟ್ ಜನ ಟಾಪ್ ಅಪ್ ಮಾಡೇ ಇಲ್ಲ, ಸುಮ್ನೆ ಕೆಲವು ಜನ ಮಾತ್ರ ಮಾಡ್ಕೊಂಡಿರ, ದುಡ್ಡಿರೋರು ಮಾತ್ರ. ಅದೇ ಒಂದಾನೊಂದು ಕಾಲದಲ್ಲಿ ಹಿಪ್ ಹಾಪ್ ಬಂಡಲ್ ಬಿಟ್ಟಿದ್ರೆ, ಓಕೆ, ಯಾವಾಗ ಲಾಕ್ಡೌನ್ ಟೈಮಲ್ಲಿ ಬಿಟ್ಟಿದ್ರೆ, ನಿಜವಾಗ್ಲೂ ಬಿಟ್ಟಿದ್ರೆ, ಹೆಂಗ್ ಟಾಪ್ ಅಪ್ ಮಾಡ್ತಿದ್ರು ಅಂದ್ರೆ ವಿಪರೀತ ಟಾಪ್ ಅಪ್ಸ್ ಬರೋ, ವಿಪರೀತ ಕಲ್ತನ ಬ್ಯಾಂಕ್ಗೂ ಕಲ್ತನ ಮಾಡ್ಕೊಂಡು ಬಂದಾದ್ರು ಟಾಪ್ ಅಪ್ ಮಾಡ್ಬಿಡ್ತಿದ್ರು ಜನ. ಆ ರೇಂಜ್ ಗಿತ್ತು ಆ ಒಂದು ಎಕ್ಸೈಟ್ಮೆಂಟ್ ಗೇಮ್ ಮೇಲೆ. ಆದ್ರೆ ಇವಾಗ ಪ್ರೆಸೆಂಟ್ ಇಲ್ವೇ ಇಲ್ಲ, 1% ಕೂಡ ಇಲ್ಲ. ಅದು ಮೈನ್, ಅದು ಯಾಕೆ ಡೌನ್ ಆಗಿತ್ತು ಅಂತಾನೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ. ಫಸ್ಟ್ ಥಿಂಗ್, ಯಾಕೆ ಇಂಟ್ರೆಸ್ಟ್ ಕಮ್ಮಿ ಆಯ್ತಪ್ಪ ಅಂದ್ರೆ, ಅದು ಲಾಕ್ಡೌನ್ ಅಲ್ಲಿ ನಾವೇನೋ ಫ್ರೀ ಟೈಮಲ್ಲಿ ಏನ್ ಮಾಡೋ ಕೆಲ್ಸನೇ ಇರ್ಲಿಲ್ಲ. ಬೆಳಗ್ಗೆ ಎದ್ದೇಳೋದು, ತಿನ್ನೋದು, ಫೋನ್ ಮುಂದೆ ಇಕ್ಕೊಳ್ಳೋದು. ಹಾಲಿಡೇಸ್ ಹೋಮ್ವರ್ಕ್ ಇತ್ತಾ? ಇಲ್ಲ. ಇನ್ನೇನಾದ್ರೂ ಮನೇಲಿ ವರ್ಕ್ ಇತ್ತಾ? ಇಲ್ಲ. ಅದು ಮಾಡು ಇದು ಮಾಡೋ, ಬಾವಿ ಹತ್ರ ಹೋಗೋ, ಅದು ಕಸ ಗುಡಿಸು, ಇವೆಲ್ಲ ಆಲ್ಮೋಸ್ಟ್ ಲಿಮಿಟೆಡ್. ಎಲ್ಲರೂ ಮನೇಲಿ ಕೂಡ ಹಾಕೊಂಡಿದ್ದಿಂದ ಲಾಕ್ಡೌನ್ ಅಲ್ಲಿ ಲಿಮಿಟೆಡ್ ಆಗಿತ್ತು ಕೆಲಸ. ಆಚೆ ಕೂಡ ಹೋಗಂಗೂ ಇರಲಿಲ್ಲ, ಅಲ್ಲಿಗಿಲ್ ಕಡೆ ಆದ್ರೆ ಹೋಗ್ಬೋದಾಗಿತ್ತು ಆಚೆ. ಅಟ್ ಲೀಸ್ಟ್ ಸಿಟಿಗಳಲ್ಲಾದ್ರೆ ಒಳ್ಳೆ ಜೈಲಲ್ಲಿ ಇದ್ದಂಗೆ ಇದ್ರು ಜನರು. ಅದು 9 ಗಂಟೆಯಿಂದ ಸ್ವಲ್ಪ ಹೊತ್ತು ನಾವು ತಿಂಡಿ ತಿನಿಸು ತಗೊಂಡ್ ಬಂದು ಮನೇಲಿ ಸೇರ್ಕೊಂಡ್ರೆ ಮತ್ತೆ ಆಚೆಗೆ ಹೋಗಂಗಿಲ್ಲ. ಆಚೆಗೆ ಹೋದ್ರೆ ಕುಂಡಿಗ್ಳು ಹೊಡೆದಾಕ್ಬಿಡ್ತಿದ್ರು. ಓಕೆ, ಅದಕ್ಕೆ ಗೇಮ್ ಸಖತ್ ಆಡ್ತಿದ್ವಿ, ಹೌದಲ್ವಾ? ನಿಜವಾಗ್ಲು ರಾಂಗ್. ಅದು ಗೇಮಿಂಗ್ ಅನ್ನೋದು ಲಾಕ್ಡೌನ್ ಅಲ್ಲಿ ಮಾತ್ರನೇ ಫೇಮಸ್ ಆಗಿರೋದಲ್ಲ, ನಿಜ, 100% ನಿಜ. ಲಾಕ್ಡೌನ್ ಇಲ್ದೆ ಹೋಗಿದ್ರು ಬ್ರೋ ನೀವೇನ್ ಬ್ರೋ ಹಿಂಗ್ ಮಾತಾಡ್ತೀರಾ, ಲಾಕ್ಡೌನ್ ಇದ್ದಿದ್ದಕ್ಕೇನೆ ಗೇಮಿಂಗ್ ಅಷ್ಟೊಂದು ಇಂಪ್ರೂವ್ ಆಗಿದ್ದು ಅಂತ ಅಂತೀರಾ ಕೆಲವರು. ಅದಕ್ಕೆ ರೀಸನ್ ಹೇಳ್ತೀನಿ ಅಂಡ್ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಕ್ಡೌನ್ ಇಂದ ಗೇಮಿಂಗ್ ಇಂಪ್ರೂವ್ ಆಗ್ಲಿಲ್ಲ, ಯಾವಾಗೋ ಗೇಮಿಂಗ್ ಇಂಪ್ರೂವ್ ಆಗಿತ್ತು, ಬಟ್ ನಮ್ಮ ಇಂಡಿಯಾದಲ್ಲಿ ಆಗಿರ್ಲಿಲ್ಲ. ಬಟ್ ಇಂಡಿಯಾದಲ್ಲಿ ಹೆಂಗಂದ್ರೆ ಬಿಸಿ ಪರ್ಸನ್ಸ್ ತುಂಬಾ 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 ಬಿಸಿ ಆಗಿದ್ರು ಜನ, ಸ್ಕೂಲು ಕಾಲೇಜು ವರ್ಕು ಹಿಂಗೆಲ್ಲ. ಲಾಕ್ಡೌನ್ ನಮ್ಗೆ ಆ ತರಿಸ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಲಾಕ್ಡೌನ್ ಅಲ್ಲಿ ಕೆಲಸ ಇರ್ಲಿಲ್ಲ, ಅದೊಂದು ಒಂದು 25% ಇಂದ ಒಂದು 50% ಅಷ್ಟ ಅನ್ಕೊಳ್ರಿ. ಲಾಕ್ಡೌನ್ ಕೆಲಸ ಇರ್ಲಿಲ್ಲ, ಅದಕ್ಕೆ ಗೇಮ್ಸ್ ಆಡ್ತಿದ್ವಿ. ಅಂಡ್ ಈ ಕೂಡ ಮನೆಗೆ ಬಂದು ಏನ್ ಮಾಡ್ತೀರಪ್ಪ, ಓದ್ತಾ ಇದೀರಾ? ಅದು ಎಷ್ಟ್ ಜನ ಓದ್ತಾ ಇದ್ರ? ಬಂದಿದ ತಕ್ಷಣ ಕುತ್ಕೊಂಡು ಓದ್ತಾ ಇರೋರು ಎಷ್ಟ್ ಜನ? ಓದ್ತಾ ಇಲ್ಲ, ತುಂಬಾ ಜನ ಓದ್ತಿಲ್ಲ. ಅಲ್ಲಿ ಇಲ್ಲಿ ಅದ್ ಮಾಡಕ್ ಇದ್ ಮಾಡಕ್ಕಂತ ಆಚೆ ಸಂಡೇ ಓಡಾಡಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಥಿಂಗ್, ಪೇರೆಂಟ್ಸ್ ಪ್ರಾಬ್ಲಮ್, ಪೇರೆಂಟ್ಸ್ ಗೇಮ್ ಆಡಕ್ ಬಿಡ್ತಿಲ್ಲ. ಅಂಡ್ ಎಕ್ಸಾಮ್ ಟೆನ್ಷನ್ ಇದ್ರು ಕೆಲವ್ರು ಆಡ್ತಾರೆ, ಕೆಲವ್ರು ಆಡ್ತಾರೆ. ಎಕ್ಸಾಮ್ ಟೆನ್ಷನ್ ಇದ್ರು ಮನೆಯಲ್ಲೇ, ಎಕ್ಸಾಮ್ ಇದೆ ಬರೀ ಓದು ಅಂತ ಇರ್ತಾರೆ. ಅದೊಂದು ರೀಸನ್ ಆಗಿರ್ಬೋದು ನಾವು ಗೇಮ್ಸ್ ಬೋರ್ ಹೊಡಿತಾ ಇರೋ ಕಾರಣ ಹೇಳ್ತಾ. ನಾನೀಗ ಎಲ್ಲ ಗೇಮ್ಸ್ ಆಡಿದ್ರೆ ನನಗೆ ತುಂಬಾ ರೀಚ್ ಸಿಗೋದು. ನಾನು ಬರೀ ಫ್ರೀ ಫೈರ್ ಆಡ್ಕೊಂಬಂದು ಏನಾಯ್ತಪ್ಪ ಅಂದ್ರೆ, ಯಾವಾಗ ಒಂದೇ ಗೇಮ್ ಆಡಿ ಬೋರ್ ಹೊಡೆದು ಬಿಡ್ತಾ ಇರುತ್ತೆ. ಅದಕ್ಕೋಸ್ಕರ ಕೆಲವರು ಬೇರೆ ಗೇಮ್ಸ್ ಟ್ರೈ ಮಾಡೋರು ಇರ್ತಾರೆ, ಕೆಲವರು ಬರೀ ಅದೇ ಗೇಮ್ ಆಡೋರು ಇರ್ತಾರೆ. ಅದೊಂದು ರೀಸನ್ನು, ಮಲ್ಟಿಪಲ್ ಗೇಮ್ಸ್ ಆಡಬೇಕು. ಎಲ್ಲರೂ ಅಷ್ಟೇ, ನಾನೊಬ್ಬನೇ ಅಂತಲ್ಲ, ಮಲ್ಟಿಪಲ್ ಗೇಮ್ಸ್ ಡೌನ್ಲೋಡ್ ಮಾಡಿ ಆಡ್ತಾ ಇದ್ರೆ ಅವಾಗೇ ನಿನ್ನ ಗೇಮರ್ ಅಂತಾರೆ, ಇಲ್ಲಾಂದ್ರೆ ಅಡಿಕ್ಟರ್ ಅಂತಾರೆ. ನಾನು ಅಡಿಕ್ಟರ್. ಆಮೇಲೆ ಈ ಫ್ರೀ ಫೈರ್ ಬ್ಯಾನ್ ಆಗಿದ್ ರೀಸನ್ ಒಂದು. ಆಮೇಲೆ ಆ ಫ್ರೀ ಫೈರ್ ಅಲ್ಲಿ ಬರ್ತಿರೋ ಗ್ಲಿಚಸ್, ಆಮೇಲೆ ಆ ಫೇಕ್ ಡ್ಯಾಮೇಜ್ಗಳು, ಅಂಡ್ ಅದೊಂದು ಮೂಡ್ ಅಪ್ಸೆಟ್ ಮಾಡ್ತಾ ಇರೋದೊಂದು ರೀಸನ್. ಮೂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ ಇನ್ ಕೇಸ್ ಒಂದು ಬುಲೆಟ್ ಹೊಡೆದೆ, ಫೇಕ್ ಡ್ಯಾಮೇಜ್ ಬಿತ್ತು, ಅರೆ ಥೂ ಹೊಡೆದು ಏನ್ ಬೀಳಿಲ್ಲ ಅಂತ. ಬಟ್ ನೆಕ್ಸ್ಟ್ ಟೈಮ್ನಿಂದ ನೀನು ಹೊಡೆಯಕ್ಕೆ ಹೋಗಲ್ಲ, ಸುಮ್ಮನೆ ಲೈಟ್ ತಗೋತೀಯ. ನೀನು ಹೊಡೆಯಕ್ಕೆ ಮೂಡು ಬರಲ್ಲ, ಇನ್ನೇನು ಬರಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ನನಗೂ ಎಷ್ಟೊಂದ್ಸರಿ ಫೇಸ್ ಮಾಡಿದ್ದೀನಿ ಅದೇ
ಕೇಸ್ ಒಂದ್ಸಾರ ಫೇಕ್ ಡ್ಯಾಮೇಜ್ ಬಿತ್ತು ಅನ್ಕೋ, ಮತ್ತೆ ಗೇಮ್ ಎಲ್ಲ ಆಡಕ್ಕಾಗಲ್ಲ, ಅಷ್ಟೇ ಮುಗಿತೀನಿ ನಾ ಗೇಮ್. ಸೋತಿದೀವಿ ಅಂತಾನೆ ಅರ್ಥ. ಒಂದಾನೊಂದ್ ಕಾಲದಲ್ಲಿ ಈ ತರ ಇರ್ಲಿಲ್ಲ, ಆ ಬಗ್ಸ್ ಇರ್ಲಿಲ್ಲ, 99+ ಹೋಗ್ತಾ ಇರ್ಲಿಲ್ಲ, ಅಂತಾನೆ ಇರ್ಲಿಲ್ಲ, ಕಮ್ಮಿ ರೇರ್ ಸರ್ವರ್ ಮೇಂಟೆನೆನ್ಸ್ ಟೈಮ್ ಅಲ್ಲಿ ಒಂದೆರಡು ಮೂರು. ಇವಾಗ ನಾನು ಇವಾಗ ಗೇಮ್ ಓಪನ್ ಮಾಡಿ ಒಂದು ಫುಲ್ ಮ್ಯಾಪ್ ಆಡಬನ ಅಂದ್ರೆ ಏರೋಪ್ಲೇನ್ ಅಲ್ಲಿ ಹಿಂಗೆ ಹೋಗ್ತಾ ಇರ್ತೀವಿ, ಸ್ಟಾರ್ಟ್ ಆಗುತ್ತೆ 99+. ಅದೊಂದು ರೀಸನ್, ಗ್ಲಿಚಸ್ ಬಗ್ಸ್. ಆ್ಯಂಡ್ ಇನ್ನೊಂದು, ಯೂಟ್ಯೂಬರ್ಸ್ ಕೂಡ ಅಷ್ಟೇ, ಅಷ್ಟೊಂದು ರೀಚ್ ಸಿಗ್ತಾ ಇಲ್ಲ, ರೀಚೇ ಇಲ್ಲ. ಏನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೊಸದಾಗಿ ಮಾಡಬೇಕು ಅಂತಂದ್ರೂ ಅವ್ರಿಗೆ ಮೂಡ್ ಬರ್ತಿಲ್ಲ, ಯಾಕಂದ್ರೆ ವ್ಯೂಸ್ ಬರ್ತಿಲ್ಲ. ವ್ಯೂಸ್ ಬರಲ್ಲ ಅಂದರೆ ಅವ್ರು ಏನು ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದೇ ಇಲ್ಲ. ಯಾರು ವ್ಯೂಸ್ ವ್ಯೂಸ್ಗೋಸ್ಕರ ಪ್ರತಿಯೊಬ್ಬನೂ ಮಾಡೋದು, ಯಾಕೆಂದ್ರೆ ಏನೇ ವೀಡಿಯೋ ಮಾಡಿದ್ರು ವ್ಯೂಸ್ಗೋಸ್ಕರ ಮಾಡೋದು. ಒಂದು ಅರ್ಧ ಗಂಟೆ ನಾವು ಏನಾದರೂ ಕೆಲಸ ಮಾಡಿದ್ದೀವಿ ಅಂದರೆ ಅದಕ್ಕೆ ಏನಾದರೂ ಪ್ರತಿಫಲ ಇರಬೇಕಲ್ವಾ, ಅದಕ್ಕೋಸ್ಕರನೇ ಎಲ್ಲರು ಮಾಡೋದು ವ್ಯೂಸ್ಗೋಸ್ಕರ. ಇವಾಗ ಈ ವಿಡಿಯೋ ನಾನು ಮಾಡ್ತಿರೋದು ಕೂಡ ವ್ಯೂಸ್ಗೋಸ್ಕರನೇ, ಓಕೆ, ಇದು ಮೈಂಡಲ್ಲಿ ಇಕ್ಕೋ. ಆ್ಯಂಡ್ ಆಮೇಲೆ ಏನಾಯ್ತಪ್ಪ, ಬರ್ತಾ ಲಾಕ್ಡೌನ್ ಮುಗೀತು, ಸ್ಕೂಲ್ಸ್ ಎಲ್ಲ ಬ್ಯುಸಿ ಆಗಿಬಿಟ್ರಿ, ನೀವು ಆಡಿಯನ್ಸು ಆ್ಯಂಡ್ ಕ್ರಿಯೇಟರ್ಸ್ ಎಲ್ಲ ಸ್ಕೂಲ್ ಕಾಲೇಜು ಎಲ್ಲ ಬಿಟ್ಬಿಟ್ಟು ಬರೋ 2,000-3,000 ವ್ಯೂಸ್ಗೇನೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋತಾವ್ರೆ, ಅದು ನಂತರ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಚಾನ್ಸ್ ಇಲ್ಲ, ಬಟ್ ಸ್ಯಾಕ್ರಿಫೈಸ್ ಮಾಡಿದ್ರು. ಬಟ್ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತನೂ ಇಲ್ವಲ್ಲ, ಅವ್ರ ಲೈಫ್ ಇದೆ ಆ್ಯಂಡ್ ನನಗೆ ಲೈಫ್ ಹೆಂಗಿದೆಯೋ ಅವ್ರಿಗೂ ಹಂಗೆ ಲೈಫ್ ಇದೆ. ಬಟ್ ಎಷ್ಟು ವ್ಯೂಸ್ ಬರ್ತಾವ ಅಷ್ಟನ್ನೇ ಕಣ್ಣಿಗೆ ಒತ್ಕೊಂಡು ಫ್ರೀ ಫೈರ್ ಈ ಒಂದು ಕೆಲವು ಕಾರಣಗಳಿಂದ ಬೋರ್ ಹೊಡಿತಿದೆ. ಆ್ಯಂಡ್ ಇನ್ನು ಫ್ರೀ ಫೈರು, ಇವಾಗ ಕೂಡ ಫ್ರೀ ಫೈರ್ ಅವರು ಒಳ್ಳೆ ಒಳ್ಳೆ ಇ ಸ್ಪೋರ್ಟ್ಸ್ ಬಿಟ್ಟು ಅಂದರೆ ಟೋರ್ನಮೆಂಟ್ ಮಾಡಿ ಫ್ರೀ ಫೈರ್ ಮ್ಯಾಕ್ಸ್ ಇದೆ ಅಲ್ವಾ, ಅವ್ರು ಲಾಂಚ್ ಮಾಡಿದ್ರೆ ಏನಾಗ್ತಿತ್ತು, ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾಂಡ್ ಗೇಮ್ ಅಂದ್ಕೊಂಡು ಏನು ಮಾಡ್ತಿಲ್ಲ. ಆ್ಯಂಡ್ ಬಗ್ಸ್ ಕ್ಲಿಯರ್ ಮಾಡದೇ ಇರೋದು, ಗ್ಲಿಚಸ್ ಕ್ಲಿಯರ್ ಮಾಡದೇ ಇರೋದು, ಮೈಂಟೆನೆನ್ಸ್ ಸರಿ ಇಲ್ಲ ಫ್ರೀ ಫೈರ್ದು, ತಂಡಾಲವಾದ ಮೈಂಟೆನೆನ್ಸ್ ಈಗ ಪ್ರೆಸೆಂಟ್ ಇರೋದು. ಏನು ಈವೆಂಟ್ ಮೇಲೆ ಈವೆಂಟ್, ಈವೆಂಟ್ ಮೇಲೆ ಈವೆಂಟ್, ಈವೆಂಟ್ ಮೇಲೆ ಈವೆಂಟ್, ಈವೆಂಟ್ ಮೇಲೆ ಈವೆಂಟ್, ಏನಿಲ್ಲ. ಆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡ್ರೆ ಆ ನೋಡ್ರಿ, 50% ಆಫು ತಗೊಳ್ರಿ, 60% ಆಫು ತಗೊಳ್ರಿ, ಟಾಪಪ್ ಮಾಡ್ಕೊಳ್ರಿ. ಯಾರು ಟಾಪಪ್ ಮಾಡ್ತಾರಂತ, ಯಾರು ಟಾಪಪ್ ಮಾಡ್ತಾ ಇಲ್ಲ. ಒಂದು ಈವೆಂಟ್ ಬಿಟ್ಟರೆ ಅದಕ್ಕೆ ಕ್ರೇಜ್ ಇರಬೇಕು. ಇವಾಗ ಒಬ್ಬ ಹುಡುಗ ರೋಡ್ ಮೇಲೆ ಸ್ಟೈಲಾಗಿ ನಡ್ಕೊಂಡು ಬರ್ತಾ ಇದ್ರೆ ಎಲ್ಲರೂ ನೋಡಬೇಕು, ಆ ಥರ ಇರಬೇಕು. ಇವಾಗ ನೋಡಿದ್ರೆ ಆ ಡ್ರೆಸ್ಸಿಗೂ ಆ ಇದಕ್ಕೆ ವಾಮಿಟ್ ಬರ್ತವೆ, ಆ ಅಂಥ ಈವೆಂಟ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ಜನಕ್ಕೆ ಇಷ್ಟ ಆಗ್ತಿಲ್ಲ ಫ್ರೀ ಫೈರ್ ಪ್ರೆಸೆಂಟ್, ಇಷ್ಟನೇ ಆಗ್ತಿಲ್ಲ. ಏನಾಗಿದೆ ಏನೋ ಗೊತ್ತಿಲ್ಲ, ಇಷ್ಟನೇ ಆಗ್ತಿಲ್ಲ, ವಾಮಿಟ್ ಬರ್ತಿದೆ ಒಬ್ಬೊಬ್ಬನಿಗೆ. ಇನ್ನು ಈ ಕಸ್ಟಮ್ಗೆ ಅಡಿಕ್ಟ್ ಆಗಿರೋರಂತೂ ಅವ್ರು ಆಡ್ಕೋತಾವ್ರೆ, 100 ಡೈಮಂಡ್ ಇಕ್ಕೊಂಡು ಒಂದು ಕಸ್ಟಮ್ ತಗೋತಾರೆ, ಆಡ್ತಾ ಇದ್ದಾರೆ. ಆ್ಯಂಡ್ ಫುಲ್ ಮ್ಯಾಪ್ ಆಡೋರ್ಗಂತೂ ಬಿಟ್ಟೇ ಬಿಟ್ಟವ್ರೆ. ಇನ್ನು ಸೀಸನ್ 1 ಸೀಸನ್ 2 ಬಿಟ್ಟ ಮೇಲೆ ಇನ್ನು ಸ್ವಲ್ಪ ಜನ ಬಿಟ್ಟೇ ಬಿಟ್ಟವ್ರೆ, ಮಾತುಗಳೇ ಇಲ್ಲ ಫ್ರೀ ಫೈರ್ ಬಗ್ಗೆ. ಆ್ಯಂಡ್ ಇಷ್ಟು ರೀಸನ್ಸು ನಮ್ಮ ಫ್ರೀ ಫೈರ್ ಬೋರ್ ಹೊಡಿತಾ ಇರೋ ಕಾರಣ. ಆ್ಯಂಡ್ ಈ ವಿಡಿಯೋ ಜಾಸ್ತಿ ಲೆಂತ್ ಆಗೋಗ್ಬಿಡುತ್ತೆ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಜ್ಸ್ಟಾರ್ ಬಗ್ಗೆ ಅಪ್ಲೋಡ್ ಮಾಡ್ತಾವ್ರೆ. ಯೂಟ್ಯೂಬಲ್ಲಿ ಯಾಕೆ ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡ್ತೀನಿ, ರಾಜ್ಸ್ಟಾರ್ ಬಗ್ಗೆ ಮಾತ್ರ ಮಾಡ್ತೀನಿ, ನಾನು ಬೇರೆ ಬಗ್ಗೆ ಮಾತಾಡಲ್ಲ ಹಿಂದಿ ಕಮ್ಯುನಿಟಿ ಅವರು. ಯಾಕಂದರೆ ರಾಜ್ಸ್ಟಾರ್ ಆಮೇಲೆ ಆ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ನಾನು ರಾಜ್ಸ್ಟಾರ್ ಬಗ್ಗೆನೇ ಯಾವಾಗೂ ವಿಡಿಯೋ ಮಾಡ್ತಾ ಇರ್ತೀನಿ, ರಾಜ್ಸ್ಟಾರ್ ಅಂದರೆ ಯಾಕೆ ಇಷ್ಟ, ಹಂಗೆ ಹಿಂಗೆ ಅಂತ ನಾನು ವಿಡಿಯೋ ಮಾಡ್ತೀನಿ, ಆ ವಿಡಿಯೋ ನೋಡ್ರಿ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಏನಾದರೂ ತಪ್ಪಾಗಿ ಮಾತಾಡಿದರೆ ಆ್ಯಂಡ್ ಏನಾದರೂ ನಿಮಗೆ ನೋವು ಅನಿಸಿದ್ರೆ ಐ ಆಮ್ ಸಾರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.